ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSL ರಿಪೋರ್ಟ್ ಅನ್ನ ಪೊಲೀಸರ ಕೈಗೆ ಈಗ ಆಲ್ರೆಡಿ ತಲುಪಿಸಲಾಗಿದೆ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಮತ್ತಷ್ಟು ಸಂಕಷ್ಟಗಳ ಸರಮಾಲೆ ಸುತ್ತಕೊಳ್ತಾನೆ ಹೋಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗಿಗೆ ರೇಣುಕಾ ಸ್ವಾಮಿ ಕೊಲೆ ಹೇಗೆ ಆಗಿತ್ತು ಇದೆಲ್ಲದರ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಮುಂದೆ. ಕ್ರೂರ ಭಯಾನಕ ರಾಕ್ಷಸಿಯ ಕೃತ್ಯಕ್ಕೆ ಸಾಕ್ಷ್ಯಗಳು ಸಿಗ್ತಾನೆ ಹೋಗ್ತಾ ಇದೆ. FSL ವರದಿಯಲ್ಲಿ ಸ್ವಾಮಿ ಸಾವಿನ ಸೀಕ್ರೆಟ್ ನ್ಯೂಸ್ ಏಟಿನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ. ಮರಣೋತ್ತರ ವರದಿ, FSL ವರದಿಯ ಸೀಕ್ರೆಟ್ ಬೆಚ್ಚಿ ಬೀಳುವಂತಿದೆ. ಸ್ವಾಮಿಯ ಕೊಲೆಯ ಕೃತ್ಯ, ನಳಿ ನಳಿ ಪ್ರಾಣ ಬಿಟ್ಟಿದ್ದ ರೇಣುಕಾ ಸ್ವಾಮಿ, ಅದೆಲ್ಲದ್ರ ಬಗ್ಗೆನೂ ಕೂಡ FSL ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ. ನಾ ಹಲ್ಲೆಯಿಂದ ಎದೆಯ ಎಲುಬು ಮುರಿತ ಆಗಿದೆ, ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿರುವಂಥದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ರೇಣುಕಾ ಸ್ವಾಮಿ ಮೊಣಕಾಲು ಮೂಳೆ ಮುರಿತ ಆಗಿದೆ, ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿರುವಂಥದ್ದು ಕೂಡ ಗೊತ್ತಾಗಿದೆ. ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಸ್ವಾಮಿ ಬಲಗಣ್ಣಿಗೂ ಕೂಡ ಗಂಭೀರವಾದಂಥ ಗಾಯ ಆಗಿದೆ, ತಲೆ ಮತ್ತು ಮೆದುಳಿಗೂ ಕೂಡ ಗಂಭೀರವಾದಂಥ ಗಾಯ ಆಗಿತ್ತು. ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿರುವಂಥ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ ಕ್ರೂರವಾಗಿ ಕೊಲೆಯನ್ನು ಮಾಡಿದ್ದಾರೆ, ಮೆದುಳಿನಿಂದ ರಕ್ತಸ್ರಾವ ಆಗಿರುವಂಥದ್ದು ಕೂಡ ಗೊತ್ತಾಗಿದೆ. ನಾ ಶವವನ್ನು ಪ್ರಾಣಿಯಂತೆ ಎಳೆದೊಯ್ದಿದ್ರು, ಎಳ್ಕೊಂಡೋಗಿದ್ರು, ದರ್ಗುಟ್ಕೊಂಡು ಎಳ್ಕೊಂಡೋಗಿದ್ರು, ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾದ ಬಳಿಕ ನಂತರ ಸ್ಕಾರ್ಪಿಯೋ ಕಾರಿಗೆ ಎಸೆದಿದ್ದಾರೆ. ಈಗ ಪ್ರಾಣಿಗಳನ್ನು ಕೊಂದಾದ ನಂತರ ಎಸೆದಾರೆ ನೋಡಿ, ಆ ರೀತಿಯಾಗಿ ಎಸೆದಿದ್ದಾರೆ. ಪ್ರಾಣಿಗಿಂತ ಕಡೆಯಾಗಿ ರೇಣುಕಾ ಸ್ವಾಮಿಯನ್ನು ಅಲ್ಲಿ ಯೂಸ್ ಮಾಡಿರುವಂಥದ್ದು ಇವರು. ಕಾರಿನ ಡಿಕ್ಕಿಗೆ ಶವವನ್ನು ಎಸೆದಿದ್ರು ಆರೋಪಿಗಳು. ವಿಚಾರಣೆಯ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಏನಾಯಿತು ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ ಆರೋಪಿಗಳು. ಈ ವೇಳೆ ಸ್ವಾಮಿ ತಲೆ ಮೆದುಳಿಗೂ ಕೂಡ ಗಾಯ ಆಗಿದೆ. ಅಂದರೆ ಆ ಕಾರಿ ಡಿಕ್ಕಿಗೆ ಎಸೆದಂಥ ಸಂದರ್ಭದಲ್ಲಿ ತಲೆ ಟಚ್ ಆಗಿದೆ, ಸ್ಕಾರ್ಪಿಯೋ ಕಾರಿನ ಡಿಕ್ಕಿಗೆ. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ರಕ್ತ ಚೆಲ್ಲಿದೆ. ದರ್ಶನ್ ಬಟ್ಟೆಯ ಮೇಲೆ ಸ್ವಾಮಿ ರಕ್ತ ಪತ್ತೆ ಆಗಿದೆ. ದರ್ಶನ್ ಸೇರಿದಂತೆ ಆರು ಆರೋಪಿಗಳ ಬಟ್ಟೆ ಮೇಲೆ ಕಲೆ ಪತ್ತೆ ಆಗಿರುವಂಥದ್ದು. ಈಗ ಆಲ್ರೆಡಿ ದರ್ಶನ್ ಬಟ್ಟೆಯ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಇರುವಂಥದ್ದು ಗೊತ್ತಾಗಿದೆ. ಅದು ಒಂದು ಪ್ರಮುಖ ಸಾಕ್ಷ್ಯ ಆಗಿದೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅದು ಆ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿರುವಂಥದ್ರ ಬಗ್ಗೆ ಒಂದು ಸ್ಪಷ್ಟ ನಿದರ್ಶನ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಇನ್ನು ದರ್ಶನ್ ಮಾತ್ರ ಅಲ್ಲ, ಟೋಟಲಿ ಆರು ಜನರ ಬಟ್ಟೆ ಮೇಲೆ ರಕ್ತದ ಕಲೆ ಇರುವಂಥದ್ದು, ರೇಣುಕಾ ಸ್ವಾಮಿಯ ರಕ್ತದ ಕೊಲೆ ಇರುವಂಥದ್ದು ಗೊತ್ತಾಗಿದೆ. ಆರು ಜನ ದರ್ಶನ್, ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್, ನಂದೀಶ್, ದೀಪಕ್ ಇವರೇ ಆರು ಜನ. ಇವರ ಬಟ್ಟೆಗಳ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಇರುವಂಥದ್ದು ಗೊತ್ತಾಗಿದೆ. ಹಲ್ಲೆಗೆ ಬಳಸಿದ್ದಂಥ ಹಗ್ಗ ರಿಪೀಸ್ನಲ್ಲೂ ಕೂಡ ರಕ್ತದ ಕಲೆ ಪತ್ತೆ ಆಗಿದೆ. ಶವ ಸಾಗಿಸಿದ್ದ ವಾಹನದಲ್ಲೂ ಕೂಡ ಸ್ವಾಮಿಯ ರಕ್ತದ ಕಲೆ ಇರುವಂಥದ್ದು. FSL ವರದಿಯ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿ ಸಿಕ್ಕಿದೆ ನ್ಯೂಸ್ ಏಟಿನ್ಗೆ. ಇನ್ನು FSL ರಿಪೋರ್ಟ್ನಲ್ಲಿ ಪ್ರಮುಖ ಅಂಶಗಳು ಏನೆಲ್ಲ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋದಾದರೆ ಎದೆಯ ಎಲುಬು ಮುರಿತ ಆಗಿರುವಂಥದ್ದು, ಹಲ್ಲೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕಾಲಲ್ಲಿ ಒದ್ದಿದ್ದಾರೆ ಅಂತ ಕಾಣಿಸುತ್ತೆ, ಎದೆಯ ಎಲುಬು ಮುರಿತಾಗಿದೆ, ಶ್ವಾಸಕೋಶಕ್ಕೆ ಪಕ್ಕೆಲುಬು ಚುಚ್ಚಿ ಸಾವನ್ನಪ್ಪಿದ್ದಾರೆ, ಮೊಣಕಾಲು ಮೂಳೆ ಕೂಡ ಮುರಿತ ಆಗಿರುವಂಥದ್ದು. ಪ್ರಮುಖ ಭಾಗಗಳ ಒಂದು ಏನು ಪಾರ್ಟ್ಸ್ಗಳಿರ್ತವೆ ಅವೆಲ್ಲವೂ ಕೂಡ ಮುರ್ಕೊಂಡೋಗಿದ್ದಾವೆ. ತಲೆ ಮತ್ತು ಮೆದುಳಿಗೂ ಕೂಡ ಗಂಭೀರವಾದಂಥ ಗಾಯಗಳಾಗಿದೆ, ಮೆದುಳಿನಿಂದ ರಕ್ತಸ್ರಾವ ಕೂಡ ಆಗಿರುವಂಥದ್ದು. ಪ್ರಾಣಿಯಂತೆ ಶವವನ್ನು ಎಳೆದೊಯ್ದಿದ್ರು ಆರೋಪಿಗಳು, ನಂತರ ಡಿಕ್ಕಿಗೆ ಎಸೆದಿದ್ದಾರೆ ರೇಣುಕಾ ಸ್ವಾಮಿಯ ಮೃತದೇಹವನ್ನು. ಇನ್ನು ದರ್ಶನ್ ಬಟ್ಟೆಯ ಮೇಲೆ ಸ್ವಾಮಿಯ ರಕ್ತದ ಕಲೆ ಪತ್ತೆ ಆಗಿತ್ತು, ಅದರ ಜೊತೆಗೆ ಇನ್ನೂ ಆರು ಜನರ, ಅಂದರೆ ದರ್ಶನ್ ಸೇರಿದಂತೆ ಆರು ಆರೋಪಿಗಳ ಬಟ್ಟೆ ಮೇಲೆ ಕಲೆ ಇರುವಂಥದ್ದು ಗೊತ್ತಾಗಿದೆ, ರಕ್ತದ ಕಲೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ ದರ್ಶನ್ ಅಂಡ್ ಗ್ಯಾಂಗ್ ಯಾವ ರೀತಿಯ ಕ್ರೂರವಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆಯನ್ನ ಮಾಡಿರಬಹುದು ಅನ್ನುವಂಥದ್ದಕ್ಕೆ FSL ರಿಪೋರ್ಟ್ಗಳು ಒಂದು ಪ್ರಮುಖ ಸಾಕ್ಷಿಯಾಗಿ ಗೊತ್ತಾಗ್ತಾ ಹೋಗ್ತಾ ಇರುವಂಥದ್ದು. ಈ FSL ರಿಪೋರ್ಟ್ಗಳ ಹೈಲೈಟ್ಸ್ ಅಂತ ನೋಡೋದಾದ್ರೆ ಅದರ ಜೊತೆಗೆ ಆರು ಜನ, ಅಂದರೆ ಅವರ ಬಟ್ಟೆಯ ಮೇಲೆ ರೇಣುಕಾ ಸ್ವಾಮಿಯ ಒಂದು ರಕ್ತದ ಕಲೆ ಇರುವಂಥದ್ದು ಕೂಡ ಪತ್ತೆ ಆಗಿದೆಯಲ್ಲ, ಅದು ಯಾವ ರೀತಿಯಾಗಿ ಪ್ರಮುಖವಾದಂಥ ಸಾಕ್ಷಿ ಆದಂತಾಗುತ್ತೆ, ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು ಅನ್ನುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ
ಪೃಥ್ವಿರಾಜ ರೇಣುಕಾಸ್ವಾಮಿಯ ಕೊಲೆ ಬಳಿಕ ಆನಂತರ ಅವರು ಕೊಲೆ ಒಂದು ನಾಶ ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನಕ್ಕೆ ಏನು ಆರೋಪಿಗಳು ಮುಂದಾಗಿದ್ರು ಅದಕ್ಕೆಲ್ಲವೂ ಕೂಡ ಪೂರಕವಾಗುವಂತೆ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಈಗ ಪೊಲೀಸರ ಕೈ ಸೇರಿರುವಂಥದ್ದು. ಆ ಬಗ್ಗೆ ನಿನ್ನೆಯಷ್ಟೇ ಒಂದು ಪೊಲೀಸ್ ಕಮಿಷನರ್ ತನಿಖಾಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿದ್ದಾರೆ. ಒಂದು ಪ್ರಮುಖವಾಗಿ ನೋಡೋದಾದರೆ ಕೊಲೆಯ ಬಳಿಕ ರೇಣುಕಾಸ್ವಾಮಿಯನ್ನು ಪ್ರಾಣಿಯಂತೆ ತೆಗೆದುಕೊಂಡು ಹೋಗಿ ಗಾಡಿಯ ಡಿಕ್ಕಿಯಲ್ಲಿ ಬಿಸಾಡಿ ಆ ಥರ ಒಂದು ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಸುಬ್ರಹಳ್ಳಿ ರಾಜಕಾಲುವೆ ಬಳಿ ಬಿಸಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಆರೋಪಿಗಳಿಗೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಅವರ ಬಟ್ಟೆಗಳಿಗೆ ಅಂಟಿಕೊಂಡಿರುವಂಥದ್ದು ಕೂಡ ಕಲೆ ಪತ್ತೆಯಾಗಿರುವಂಥದ್ದು ಆ ಬಗ್ಗೆ ಎಫ್ ಎಸ್ ಎಲ್ಲೂ ಕೂಡ ಉಲ್ಲೇಖ ಆಗಿದೆ. ಜೊತೆಗೆ ನಟ ದರ್ಶನ್ ಸೇರಿದಂತೆ 6 ಮಂದಿ ಆರೋಪಿತರಿದ್ದಾರೆ. ಆರೋಪಿತರ ರೇಣುಕಾಸ್ವಾಮಿ ರಕ್ತದ ಕಲೆ ಅವರ ಬಟ್ಟೆಗಳ ಮೇಲೆ ಇರುವಂಥದ್ದು ಕೂಡ ಈ ಮೂಲಕವಾಗಿ ಗೊತ್ತಾಗಿರುವಂಥದ್ದು. ಜೊತೆಗೆ ಈ ಆರೋಪಿಗಳೇನೆಂದರೆ ಇವರೆಲ್ಲರೂ ಕೂಡ ಒಳಸಂಚನ ಮಾಡಿ ಅಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ರು ಸಹ ಅದರಲ್ಲಿ ಸಾಕ್ಷ್ಯನಾಶ ಅಂದರೆ ಮೃತದೇಹವನ್ನು ಸಾಗಾಟ ಮಾಡುವಂಥ ಸಂದರ್ಭದಲ್ಲಿ ಅಷ್ಟು ಕ್ರೂರವಾಗಿ ಮೃತದೇಹವನ್ನು ಬಿದ್ದುತ್ತಿ ಗಾಡಿಯಲ್ಲಿ ಬಿಸಾಡಿ ಅಂದರೆ ತಮ್ಮ ಒಂದು ಕಾರಿನ ಡಿಕ್ಕಿಯಲ್ಲಿ ಹಾಕಿಕೊಂಡು ಹೋಗಿರುವಂಥದ್ದು. ಆ ಸಂದರ್ಭದಲ್ಲಿ ತಲೆಗೆ ಗಾಯಾಗಿ ರಕ್ತ ಬಂದಿರುವಂಥದ್ದು ಎಲ್ಲವೂ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಏನೊಂದು ಆ ಸಂದರ್ಭ ಅಲ್ಲೇ ಮಾಡುವಂಥ ಸಂದರ್ಭದಲ್ಲಿ ಮಾರಣಾಂತಿಕವಾಗಿ ಅಲ್ಲೇ ಮಾಡುವಂಥ ಸಂದರ್ಭದಲ್ಲಿ ಹೇಗೆ ರೇಣುಕಾಸ್ವಾಮಿ ಮೃತಪಟ್ಟ ಅಂತ ಒಂದು ವಿಚಾರ ನೋಡೋದಾದರೆ ರೇಣುಕಾಸ್ವಾಮಿಯ ಎದೆಯ ಪಕ್ಕೆಲುಬು ಅಂದರೆ ಎದೆಯ ಪಕ್ಕೆಲುಬು ಮುರಿದುಕೊಂಡು ಅದು ಶ್ವಾಸಕೋಶಕ್ಕೆ ಚುಕ್ಕಿ ಅಲ್ಲಿ ಆ ಒಂದು ಸಮಸ್ಯೆ ಆಗಿರುವಂಥದ್ದು. ಜೊತೆಗೆ ತಲೆಗೆ ಗಂಭೀರವಾಗಿ ಪೆಟ್ಟಾಗಿದ್ದು ಮೆದುಳಿಗೆ ಅದು ರಕ್ತಸ್ರಾವವಾಗಿರುವಂಥದ್ದು. ಇವೆರಡೂ ಕೂಡ ಬಹಳ ಸೂಕ್ಷ್ಮವಾಗಿ ಈ ವಿಚಾರ ಏನು ಒಂದು ತನಿಖೆ ಏನಿದೆ ತನಿಖಾ ಆಯಾಮದಲ್ಲಿ ರಿಪೋರ್ಟಲ್ಲೂ ಕೂಡ ಅಂಶಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದರಿಂದಲೇ ಆತ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಅಂಶ ಇರುವಂಥದ್ದು. ಜೊತೆಗೆ ಇವರು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ರು ಅಂದರೆ ಮೃತದೇಹವನ್ನು ಬಿಸಾಡೋಕೆ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ರು ಅದು ಫ್ಲಾಪ್ ಆಗಿ ಅದು ಅಲ್ಲಿ ಯಾರೋ ಬಂದರು ಅನ್ನೋ ಕಾರಣಕ್ಕೆ ಅಲ್ಲೇ ದಡದಲ್ಲಿ ಬಿಸಾಡಿ ಬಂದು ಆನಂತರ ಪ್ರದೋಷ್ಗೆ ಫೋನ್ ಮಾಡಿಕೊಂಡು ಅವರಿಂದ ಅಲ್ಲಿಂದ ಎಸ್ಕೇಪ್ ಆಗುವಂಥ ವಿಚಾರ ಏನಿದೆ ಎಲ್ಲೂ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಆದರೆ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಏನು ಪೊಲೀಸರ ಕೈ ಸೇರಿದೆ ಅದು ಈ ಮೊಬೈಲ್ಗಳದ್ದು ಸುಮಾರು 10 ಕಂಟೆಂಟ್ ಅಂದರೆ ಒಂದು ಅಂಶಗಳ ಆಧಾರಿತವಾಗಿ ರಿಪೋರ್ಟ್ ಬಂದಿದೆ ಅಂತೇಳಿ ಅದರಲ್ಲಿ ಕಂಪ್ಲೀಟ್ ಆಗಿ ದರ್ಶನ್ ಪವಿತ್ರಗೌಡ ವಿನಯ್ ಅವರ ಮೊಬೈಲ್ ರಿಟ್ರೀವ್ ರಿಪೋರ್ಟ್ ಆಗಿರ್ಬೋದು ಮತ್ತು ಪಟ್ಟಣಗೆರೆ ಮತ್ತು ಶೆಡ್ನ ಆಗಿರ್ಬೋದು ಮತ್ತು ದರ್ಶನ್ ಮನೆಯ CCTV DVR ರಿಟ್ರೀವ್ ಆಗಿರ್ಬೋದು ಮತ್ತು ಮೆಡಿಕಲ್ ಸ್ಯಾಂಪಲ್ಸ್ ಅಂದರೆ ಮರಣೋತ್ತರ ಪರೀಕ್ಷೆಯ ಬಳಿಕ ಆ ಮೃತದೇಹದ ಕೆಲವೊಂದು ಸ್ಯಾಂಪಲ್ಸನ್ನು ಎಫ್ ಎಸ್ ಎಲ್ಗೆ ಕಳಿಸಲಾಗಿತ್ತು ಅದರ ರಿಪೋರ್ಟ್ ಕೂಡ ಬಂದಿದೆ ಅಂತ. ಮತ್ತು ರಕ್ತದ ಕಲೆಗಳು ಹೇಗೆ ಇದ್ದೇವೆ ಅನ್ನೋದ್ರ ಬಗ್ಗೆ ಕೂಡ ಅಂದರೆ ಅವರ ಬ್ಲಡ್ ಸ್ಯಾಂಪಲ್ಸ್ ಆಗಿರ್ಬೋದು ಮತ್ತು ಬಟ್ಟೆಗಳೆಲ್ಲ ಒಂದು ಸ್ಯಾಂಪಲ್ಸನ್ನು ತೆಗೆದುಕೊಂಡು ಕಳಿಸಲಾಗಿತ್ತು ಆಗ ಸಾಮ್ಯತೆ ಕಂಡು ಬಂದಿದೆ ಯಾವುದು ಇದು ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ ಅಂತೇಳಿ. ಇವೆಲ್ಲೂ ಕೂಡ ಏಕೆ ಪೂರಕವಾಗುವಂತಂದರೆ ಪೊಲೀಸರು ಸಂಗ್ರಹಿಸಿರುವಂಥ ಸಾಕ್ಷ್ಯಾಧಾರಗಳಿಗೆ ಪೂರಕವೆಂಬಂತೆ ಅದಕ್ಕೆ ಸಾಮ್ಯತೆ ಕೂಡ ಈ ಒಂದು ರಿಪೋರ್ಟ್ ಮೂಲಕವಾಗಿ. ಯಾಕಂದರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಅಥಾರಿಟಿಯಿಂದ ಸಹಿ ಮಾಡಿ ಆ ರಿಪೋರ್ಟ್ ಕೊಟ್ಟಿರೋದ್ರಿಂದ ಈಗ ಇದು ಆರೋಪಿಗಳಿಗೆ ಕೊಟ್ಟಿರುವಂಥ ಅವರ ಡೇಟಾ ಆಗಿರ್ಬೋದು ಅಂದರೆ ಅವರ ಮೊಬೈಲ್ ಡೇಟಾ ಆಗಿರ್ಬೋದು ರಿಟ್ರೀವ್ ರಿಪೋರ್ಟ್ ಆಗಿರ್ಬೋದು ಮತ್ತು ಮೆಡಿಕಲ್ ಎಫ್ ಎಸ್ ಎಲ್ ರಿಪೋರ್ಟ್ ಆಗಿರ್ಬೋದು ಇದನ್ನು ಅಲ್ಲಿ ಪ್ರತ್ಯಕ್ಷ ಸಾಕ್ಷ್ಯಾಧಾರಗಳಾಗಿರ್ಬೋದು ಮತ್ತು ಆರೋಪಿಗಳು ಕೊಡುವಂಥ ಹೇಳಿಕೆ ಜೊತೆಗೆ ಪೊಲೀಸರು ಸಂಗ್ರಹಿಸಿದಂಥ ವಸ್ತುಗಳಿಗೆಲ್ಲವೂ ಕೂಡ ಪೂರಕವಾಗುವಂತೆ ಈ ಸಾಕ್ಷಿ ಈ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಅದಕ್ಕೆ ಪೂರಕವಾಗುತ್ತೆ. ಈ ಮೂಲಕವಾಗಿ ನಟ ದರ್ಶನ್ ಸೇರಿದಂತೆ 17 ಮಂದಿ ಆರೋಪಿತರ ಒಂದು ಕಾನೂನು ಕುಣಿಕೆ ಬಿಗಿ ಮಾಡುವಂಥ ನಿಟ್ಟಿನಲ್ಲಿ ಏನು ಇಷ್ಟು ದಿನಗಳ ಕಾಲ ಸುದೀರ್ಘವಾಗಿ ಒಂದು ತನಿಖೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲವೂ ಕೂಡ ಒಂದು ಸಾಕ್ಷ್ಯಾಧಾರ ಪರಿಗಣಿಸುತ್ತೆ ಮತ್ತು ಇವೆಲ್ಲವೂ ಕೂಡ ಕಾನೂನಿಗೆ ಇನ್ನಷ್ಟು ಬಲಬದ್ಧತಾಗುತ್ತೆ ಈ ಒಂದು ಎಫ್ ಎಸ್ ಎಲ್ ರಿಪೋರ್ಟ್. ಜೊತೆಗೆ ಇನ್ನೀಗ ಸಭೆಯನ್ನು ಮಾಡಿದ್ದಾರೆ ಅದಕ್ಕೆ ಈಗ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಕಾನೂನು ತಜ್ಞ ಈ ಒಂದು ರಿಪೋರ್ಟ್ ಅಲ್ಲದೆ ಅಂದರೆ ಈಗ ಸಂಗ್ರಹಿಸಿರುವಂಥ ಸಾಕ್ಷ್ಯಾಧಾರಗಳಲ್ಲದೆ ಉಳಿದ ಏನಾದರೂ ಅಡಿಷನಲ್ ಎವಿಡೆನ್ಸ್ಗಳನ್ನು ಏನೋ ಸಂಗ್ರಹಿಸಬೇಕಾ ಈ ಒಂದು ತನಿಖಾ ಆಯಾಮದಲ್ಲಿ ಮತ್ತು ಚಾರ್ಜ್ಶೀಟ್ ಸಲ್ಲಿಕೆ ಮಾಡುವಂಥ ಪ್ರೊಸೀಜರ್ನಲ್ಲಿ ಏನಾದರೂ ಲೋಪಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಆತ್ಮಾವಲೋಕನ ಮಾಡ್ಕೊಂಡು ಅಂದರೆ ಅವರೆಲ್ಲ ಕೂಡ ಈ ಚರ್ಚೆಗಳನ್ನು ಮಾಡಿಕೊಂಡಿರುವಂಥದ್ದು ಮತ್ತು ಈ ಒಂದು ಚರ್ಚೆಗಳ ವಿಚಾರದಲ್ಲಿ ಏನೆಲ್ಲ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಆ ಬಗ್ಗೆ ಚರ್ಚೆ ಆಗಿದೆ. ಸದ್ಯ ಈಗ ಮುಂದುವರೆದ ಭಾಗವಾಗಿ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಅಧಿಕೃತವಾದಂಥ ಅಂಶಗಳನ್ನು ಏನೇನು ಬಂದಿದೆ ರಿಪೋರ್ಟಲ್ಲಿ ಏನು ಬಂದಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ತಿಳಿಬೇಕಾಗಿರುವಂಥದ್ದು. ಪೃಥ್ವಿರಾಜ್.